ವೀಕ್ಷಕರೇ, ಸಂಘರ್ಷ ಸುದ್ದಿಗೆ ಸ್ವಾಗತ. ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ರೈತರನ್ನು ಪೊಲೀಸರು ವಶಕ್ಕೆ ಪಡೆದಿರುವ ಘಟನೆ ನಡೆದಿದೆ. ಹೌದು, ಪ್ರತಿ ಟನ್ ಕಬ್ಬಿಗೆ 5,500 ರೂಪಾಯಿ ದರ ನೀಡುವಂತೆ ಆಗ್ರಹಿಸಿ ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕರೆ ನೀಡಿತ್ತು. ಹೀಗಾಗಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಹಿನ್ನೆಲೆ ಬೆಳಗಾವಿ ನಗರ ಪ್ರವೇಶಿಸಿದಂತೆ ರೈತರನ್ನು ಪೊಲೀಸರು ತಡೆಹಿಡಿದಿದ್ದಾರೆ. ಹತ್ತರಗೆರೆ ಹಿರೇಬಾಗೇವಾಡಿ ಟೋಲ್ನಲ್ಲಿ ರೈತರನ್ನು ಪೊಲೀಸರು ತಡೆದರು. ಈ ವೇಳೆ ಪೊಲೀಸರು ಮತ್ತು ರೈತ ಹೋರಾಟಗಾರರ ಮಧ್ಯೆ ತೀವ್ರ ವಾಗ್ವಾದ ನಡೆಯಿತು. ಜಿಲ್ಲೆಯ ವಿವಿಧ ಕಡೆ ಬೆಳಗಾವಿಗೆ ಬರುತ್ತಿದ್ದ ರೈತರನ್ನು ಪೊಲೀಸರು ತಡೆಹಿಡಿದಿದ್ದಾರೆ. ಇನ್ನು ಮುಂದೆ ಸುವರ್ಣಸೌಧಕ್ಕೆ ರೈತರು ಮುತ್ತಿಗೆ ಹಾಕಲು ಯತ್ನಿಸಿದ ಹಿನ್ನೆಲೆ ಸುವರ್ಣಸೌಧದ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಕೆಲ ದಿನಗಳ ಹಿಂದೆಯೇ ಬೆಳಗಾವಿ ಡಿಸಿ ಕಚೇರಿ ಎದುರು ಪ್ರತಿ ಟನ್ ಕಬ್ಬಿಗೆ 5,500 ರೂಪಾಯಿ ನೀಡುವಂತೆ ಆಗ್ರಹಿಸಿ ರೈತರು ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ದರು. ಬಳಿಕ ಬೆಂಗಳೂರಿನಲ್ಲಿ ಸಕ್ಕರೆ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಸಭೆ ನಡೆಸಿದ್ದರು. ಸಚಿವರ ಭರವಸೆ ತೃಪ್ತಿ ತರದ ಹಿನ್ನೆಲೆಯಲ್ಲಿ ಇಂದು ಮತ್ತೆ ರೈತರು ಪ್ರತಿಭಟನೆಗೆ ಕರೆ ನೀಡಿದ್ದರು. ಇಡೀ ರಾಜ್ಯ ತುಂಬಾ ಎಲ್ಲೆಲ್ಲಿ ಮುಖ್ಯಮಂತ್ರಿ ಅಡ್ಡಾಡ್ತಾನೋ ಅವನ್ ರಿಪೇರಿ ಮಾಡ್ತಕ್ಕಂಥ ಕೆಲಸ, ಕಬ್ಬು ಬೆಳೆಗಾರ ಘೋಷಣೆ ಆಗಲೇಬೇಕು, ಬೆಲೆ ನಿಗದಿ ಮಾಡಲೇಬೇಕು, ಏನು ಪುಕ್ಕಟ ಕೇಳತ್ತಿಲ್ಲ. ಇವತ್ತ ಸುಮಾರು 10 ವರ್ಷದಿಂದ 2,500-700 ರೇಟ ಪೆಟ್ರೋಲ್ ಡೀಸೆಲ್ ನಿನಗೇನ್ರ ತಾಕತ್ತಿದ್ರ ಕೆಬ್ಬಿನ ಇವತ್ತು 40-50 ರೂಪಾಯಿ ಹಂಗೆ ಕೊಂಡೋಣ ಕೊಡಕ್ ಆಗುದಿಲ್ಲ. ಯಾಕಂದ್ರೆ 10 ವರ್ಷದಿಂದ ಕೂಡ ಅದ ರೇಟ್ ಐತಿ. ಈಗ ಎಲ್ಲ ರೇಟ್ ಡಬಲ್ ನಿಮ್ಮೂ ಆಗ್ಯಾವು. ನಮ್ಮ ಕಬ್ಬಿಗೂ 5,500 ಕೇಳತ್ತು. ಇವತ್ತು ದೇಶದ ಪ್ರಧಾನಮಂತ್ರಿ FRP ಅಂತೇಳಿ ಇವತ್ತು ರಿಕವರಿಯನ್ನು ಹೆಚ್ಚು ಮಾಡಿ ಕಬ್ಬು ಬೆಳೆಗಾರಿ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ಯಾನೋ, ರೈತರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ಯಾನೋ. ಮುಖ್ಯಮಂತ್ರಿ ಕೂಡ ಮಾಡಬಾರ್ದು, ಸರ್ಕಾರ ಮೇಲೆ ಒಂದು ಗೌರವ ಇಟ್ಕೊಂಡು ತಮಗೇನರ ಕಿತ್ತೂರು ಹೊಸ್ದಾಗ ಬರ್ತಕ್ಕಂಥ ಅಭಿಮಾನಿ ತಪ್ಪ ಆತಂದ್ರೆ ಇವತ್ತು ತಾವು ಕಬ್ಬಿಣಿ ಬಿಲ್ ಘೋಷಣೆ ಮಾಡ್ರಿ, ಇಲ್ಲಾಂದ್ರೆ ನಾಳೆ ನಾವು ಸುವರ್ಣಸೌಧ ತಕ್ಕೂ ಧರಣಿ ಮಾಡವ್ರ, ಜಿಲ್ಲಾಧಿಕಾರಿ ಮಾಡವ್ರ, ಬಾಗಲಕೋಟೆ ಒಳಗೆ ಈಗ ಇವತ್ತು ನಮ್ಮ ಕಬ್ಬು ಬೆಳೆಗಾರ ಸುಮಾರು ಗುಡಗುಂಟಿ ಕಾರ್ಖಾನೆ ಒಳಗೆ 16 ಗಾಡಿಗಳನ್ನ ಉಳಿಸಿ ಇಡೀ ಜಿಲ್ಲೆಯೆಲ್ಲ ಕಬ್ಬಿನ ಕಾರ್ಖಾನೆಗಳನ್ನ ಬಂದ್ ಮಾಡ್ಸಕ್ಕಂಥ ಕೆಲಸ ಮಾಡತ್ತಾರ. ನಾಚಿಕೆ ಆಗ್ಬೇಕು ನಿನಗೆ. ರಾಜ್ಯದ ಮುಖ್ಯಮಂತ್ರಿಗೆ 27,000 ಕೋಟಿ ರೂಪಾಯಿ ಹುಡುಗಾಡಿಕೆ ಕೊಟ್ಟದು, ರೊಕ್ಕ ಇದಕ್ಕೆ ಕೊಟ್ಟೈತೆ, ಅದ್ರೊಳಗಿಂದ ಕೊಡಕ್ಕಾಗತ್ತೆ ಕಾರ್ಖಾನೆಗಳು ನಿಂಗೆ. ಯಾಕಂದ್ರೆ ಎಲ್ಲರೂ MLAಗಳದಾರು ಮಂತ್ರಿಗಳದಾರು ಅವ್ರ ಮೇಲೆ ಭಾಳ ಪ್ರೀತಿ ಇತ್ತಪ್ಪ ಅಂತಂದ್ರೆ, 1 ಟನ್ ಕಬ್ಬಿಗೆ ಇವತ್ತು 5,500 ರೂಪಾಯಿ ಕೇಳ್ತದೆ ಸರ್ ಕಾರ್ಖಾನೆ ಅವರ, 3,500 ರೂಪಾಯಿ ಕೊಡಲಿ. 1 ಟನ್ ಕಬ್ಬಿಗೆ 4,500 ರೂಪಾಯಿ ಟ್ಯಾಕ್ಸ್ ಹೋಗಕ್ಕೆ ತೆರಿಗೆ, ಅದರೊಳಗೆ 2,000 ರೂಪಾಯಿ ಕೊಡಿ, ಶುದ್ಧ 5,500 ಕೇಳತ್ತು. ಇವತ್ತಿನ ಬೆಲೆ ಇವತ್ತೆಲ್ಲ ಹೆಚ್ಚಳ ಪ್ರಕಾರ ಇವತ್ತು ಬೆಲೆ ಯೋಗ್ಯವಾದ ಬೆಲೆ ಐತಿ. ಇವತ್ತು ಶುಗರ್ ಮಂತ್ರಿ ಕೂಡ ಮೊನ್ನೆ ಬೆಂಗಳೂರಾಗ ಒಪ್ಕೊಂಡರು, ನಾ 2 ದಿವಸನಾಗ ಮುಖ್ಯಮಂತ್ರಿ ಜೊತೆ ಮಾತಾಡಿ ಬೆಲೆ ನಿಗದಿ ಮಾಡ್ತು ಅಂತೇಳಿ ಇವತ್ತು ನಮಗೆ ಸುಳ್ಳು ಭರವಸೆ ಕೊಟ್ಟು ಬೆಳಗಾವಿ ಇಲ್ಲಿ ಈ ಹುಟ್ಟಹಬ್ಬ ಇವ್ರು ಯಾರು ಪ್ರಭಾಕರ್ ಕೋರಿ ಅವ್ರು ಹುಟ್ಟಹಬ್ಬಕ್ಕೆ ಬಂದ ಚಳವಳಿ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ಯಾರು. ಬೇಕಾದಷ್ಟು ದಿಕ್ಕು ತಪ್ಪಿಸ್ಲಿ, ಕಬ್ಬು ಬೆಳೆಗಾರ ನಾವು ಸುಮ್ಮಕೊಂಡಿಲ್ಲ. ಇವತ್ತು ಚಳವಳಿ ಪ್ರಾರಂಭ ಆಗೈತಿ, ಈಗ ಕೂಡ ಸುವರ್ಣಸೌಧ ಮುಂದೆ ನಮ್ಮ ಮತ್ತು 100 ಸಂಖ್ಯೆ ಒಳಗಡೆ ರೈತರು ಭಾಗವಹಿಸತ್ತರು. ಬಾಗೇವಾಡಿ ಬಿಜಾಪುರ ಅಲ್ಲೆಲ್ಲಿ ರಸ್ತೆ ಬಂದ್ ಮಾಡತ್ತರು. ನಾಳೆ ಕೂಡ ನಾವು ಚಳವಳಿ ಮುಂದುವರ್ಸವ್ರನ್ನ ಕಿತ್ತೂರೋತ್ಸವಕ್ಕ ಇವತ್ತು ಯಾವ MLAಗೂ ಅವಕಾಶ ಇಲ್ಲ, ಯಾವ ಮಂತ್ರಿಗೂ ಅವಕಾಶ ಇಲ್ಲ. ಅಲ್ಲಿ ಪ್ರತಿಭಟನೆ ಮಾಡ್ತೀವಿ, ಇಡೀ ಸುಮಾರು ಜಿಲ್ಲೆಯಿಂದ ರೈತರು ಭಾಗವಹಿಸತ್ತರು. ನಾಳೆ ಕೂಡ ಕರೆ ಕೊಡ್ತೀವಿ, ನಾಡ್ದು ಕರೆ ಕೊಡ್ತೀವಿ. ಎಲ್ಲಿ ಬೇಕಾದಲ್ಲಿ ಇವತ್ತು ಕಿತ್ತೂರೋತ್ಸವಕ್ಕೆ ಬರಾಕ ಈ ರಾಜ್ಯದ ಮತ್ತು ಯೋಗ್ಯದ ಮಂತ್ರಿ ನಾಲಾಯ್ಕದಾನ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಪ್ಪ ಅಂತಂದ್ರೆ ನಮ್ಮನ್ನ ಇವತ್ತು ರೈತರನ್ನ ಕೊಲ್ತಕ್ಕಂಥ ಕೆಲಸ ಮಾಡತ್ತನೋ, ನಾವೆಲ್ಲ ಹಾಳಾಗತ್ತು, ಬೀದಿ ಒಳಗೆ ಇವತ್ತು ಬೀದಿ ಹೆಣ ಆಗಿ ರೈತರು ಸಾಯತ್ತು. ತಮಗೇನು ತಾಕತ್ತದ್ದಮ್ಮಿದ್ರೆ ಕಬ್ಬಿಣ ಬಿಲ್ 5,500 ಘೋಷಣೆ ಮಾಡಿ